ಅದೊಂದು ಖತರ್ನಾಕ್ ಗ್ಯಾಂಗ್, ನಕಲಿ ನಾಟಿ ವೈದ್ಯರ ಪಡೆ. ಖಾಯಿಲೆ ಅಂತ ಅವರ ಬಳಿ ಹೋದ್ರೆ ಮುಗಿಯಿತು ಅವರ ಕಥೆ. ನಯವಾಗಿ ಮೋಸದ ಬಲೆಯನ್ನು ಎಣಿತಾ ಇದ್ರು. ಆಯುರ್ವೇದ ಚಿಕಿತ್ಸೆ ನೆಪದಲ್ಲಿ ಲಕ್ಷ ಲಕ್ಷ ಸುಲಿಗೆ ಮಾಡಿದ್ದಾರೆ. ಐಷಾರಾಮಿ ಕಾರುಗಳು ಬೈಕ್ಗಳು, ಏರಿಯಾ ನೋಡಿ ಟೆಂಟ್ ಹಾಕ್ತಿದ್ರು, ಮುಖ ನೋಡಿ ಮೋಸ ಮಾಡ್ತಿದ್ರು. ಯಾಮಾರಿ ಕೀಚಕರ ಬಲೆಗೆ ಬಿದ್ರೆ ಲಕ್ಷ ಲಕ್ಷ ಪೀಕಿ ಕೈಗೆ ಚೆಂಬಿಟ್ಟು ಎಸ್ಕೇಪ್ ಆಗ್ತಿದ್ದ ಗ್ಯಾಂಗ್ ಲಾಕ್ ಆಗಿದೆ. ಕಾಲು ನೋವು ಎಂದವರ ಬಳಿ 8 ಲಕ್ಷ ಸುಲಿಗೆ. ಖತರ್ನಾಕ್ ನಕಲಿ ನಾಟಿ ವೈದ್ಯ ಖಾಕಿ ಬಲೆಗೆ. ಮಳ್ಳರಂತೆ ಫೋಟೋಗೆ ಹೇಗೆ ಪೋಸ್ ಕೊಡ್ತಿದ್ದಾರೆ ನೋಡಿ. ಇವರಲ್ಲಿ ಒಬ್ಬ ನಾಟಿ ವೈದ್ಯನಂತೆ, ಇನ್ನಿಬ್ಬರು ಸಹಾಯಕರಂತೆ. ಈ ಖತರ್ನಾಕ್ಗಳು ನಾಟಿ ವೈದ್ಯರು ಅಂತ ಹೇಳ್ಕೊಂಡು ಜನರನ್ನ ಗುಣಿಸಿ ಗುಂಡಾಂತರ ಮಾಡ್ತಿದ್ರು. ರಾಜಸ್ಥಾನ ಮೂಲದ ಮೊಹಮ್ಮದ್ ಸಮ್ಮೀನ್ ನಾಟಿ ವೈದ್ಯ ಅಂತ ಬಿಲ್ಡಪ್ ಕೊಡ್ತಿದ್ದ. ಸೈಫ್ ಅಲಿ ಹಾಗೂ ಮೊಹಮ್ಮದ್ ರಹೀಸ್ ಇವ್ನ ಸಹಾಯಕರು. ಈ ಕಿಡಿಗೇಡಿಗಳು ಏರಿಯಾ ನೋಡಿ ಜಾಂಡ ಓಡ್ತಿದ್ರು. ಆಯುರ್ವೇದ ಚಿಕಿತ್ಸೆಯಲ್ಲಿ ನಿಸ್ಸೀಮರು ಅಂತ ಪ್ರಚಾರ ಮಾಡ್ತಿದ್ರು. ಅಮಾಯಕರನ್ನ ಬುಟ್ಟಿಗೆ ಹಾಕಿಕೊಳ್ತಿದ್ರು. ಬಿಲ್ಡಪ್ ಮಾತುಗಳನ್ನಾಡಿ ನಂಬಿಸ್ತಿದ್ರು. ಚಿಕಿತ್ಸೆ ಕೊಡಿಸೋದಾಗಿ ಹೇಳಿ ಲಕ್ಷ ಲಕ್ಷ ಹಣ ಪಡೆದು ಕಣ್ಣಿಗೆ ಕಾಣದಂತೆ ಮಾಯವಾಗ್ತಿದ್ರು. ವಿಲ್ಸನ್ ಗಾರ್ಡನ್ ನಿವಾಸಿ ಪಂಕಜ್ ಎಂಬವರ ತಾಯಿ ಕಾಲು ನೋವಿನಿಂದ ಬಳಲ್ತಿದ್ರು. ಆರೋಪಿಗಳು ಬನ್ಸಾಲ್ ಎಂಬ ಹೆಸರಲ್ಲಿ ಪಂಕಜ್ ತಂದೆಯನ್ನ ಸಂಪರ್ಕಿಸಿ ಬುಕ್ ಮಾಡಿಕೊಂಡಿದ್ರು. ನಕಲಿ ನಾಟಿ ವೈದ್ಯ ಸಮೀನ್ ಮಲ್ಲಿಕ್ ಎಂಬ ಹೆಸರಲ್ಲಿ ಎಂಟ್ರಿ ಆಗಿದ್ದ. ಕಾಲಿನಲ್ಲಿ ಕೀವಿದೆ, ತೆಗೆಯಲು ತುಂಬಾ ಹಣ ಖರ್ಚಾಗುತ್ತೆ ಅಂತ 8 ಲಕ್ಷ ಹಣ ದೇಪಿ ಎಸ್ಕೇಪ್ ಆಗಿದ್ರು. ಮೋಸ ಹೋದ ಪಂಕಜ್ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ನಾವು ಸುಮಾರು 3 ಜನನ ಬಂಧನ ಮಾಡಿದೀವಿ. ಜೊತೆಗೆ ಅವರು ಏನು ಈ ಟೀಮ್ ಇದೆ, ಇದು ವಾಂಡ್ರಿಂಗ್ ಟೀಮ್ ಇರುತ್ತೆ. ಇವರು ಪ್ರತಿ ಸತಿನೂ ಇದೇ ರೀತಿ ಬೇರೆ ಬೇರೆ ಕಡೆ ಹೋಗಿ ಬಿಡಾರ ಹೂಡಿ ಇದೇ ರೀತಿ ಅವ್ರು ಮಾಡ್ತಿರ್ತಾರೆ. ಎಂಟೈರ್ ಟೀಮು ಮತ್ತು ಅವರು ಬಳಸಿದ ವೆಹಿಕಲ್ಸ್ಗಳು, ಸ್ಕೂಟ್ರುಗಳು ಅವೆಲ್ಲನೂ ನಾವು ವಶಪಡಿಸ್ಕೊಂಡಿದ್ವಿ. ಸುಮಾರು 3.5 ಲಕ್ಷ ಅಷ್ಟು ದುಡ್ಡನ್ನು ಕೂಡ ವಶಪಡಿಸ್ಕೊಂಡಿದ್ದೀವಿ. ಸದ್ಯ ನೆಲಮಂಗಲದಲ್ಲಿ ಶೆಡ್ ಹಾಕೊಂಡು ವಂಚನೆಗೆ ಸಂಚು ಹಾಕ್ತಿದ್ದ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 4 ಕಾರು, 3 ಬೈಕ್, 3.50 ಲಕ್ಷ ನಗದು ವಶಕ್ಕೆ ಪಡೆದಿದ್ದಾರೆ. ವೈದ್ಯ ಹೆಸರಲ್ಲಿ ವಂಚಿಸುತ್ತಿದ್ದ ಕ್ರಿಮಿಗಳನ್ನ ಜೈಲಿಗಟ್ಟಿದ್ದಾರೆ. ಪ್ರಜ್ವಲ್, TV9, ಬೆಂಗಳೂರು.